ನೋಡಿ, ಮತ್ತೆ 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 ಕೆಂಪಣ್ಣವರು ನಮ್ಮ ಸರ್ಕಾರದ ಮಂತ್ರಿಗಳ ಬಗ್ಗೆ ಆಪಾದನೆಗಳು ಮಾಡ್ತಾ ಇದ್ದಾರೆ. ಈ ರೀತಿ ಆಪಾದನೆ ಮಾಡ್ತಾ ಹೋದರೆ ಅವ್ರು ಹಗುರವಾಗಿ ಅವ್ರು ಯಾರದೋ ಒಬ್ಬ ಏಜೆಂಟ್, ಕಾಂಗ್ರೆಸ್ ಪಕ್ಷದ ಏಜೆಂಟ್ ಏನೋ ಅನ್ನೋಂಥ ಭಾವನೆ ಸಾರ್ವಜನಿಕರಲ್ಲಿ ಬರ್ತಾ ಇದೆ. ನಿಜಕ್ಕೂ ಕೂಡ ಅವ್ರದ್ದು ಯಾವುದಾದ್ರೂ ಒಂದು ಇಲಾಖೆದು, ಒಬ್ಬ ಮಂತ್ರಿದು, ಒಬ್ಬ ಅಧಿಕಾರಿದ್ದು ಅಥವಾ ಒಬ್ಬ ಶಾಸಕನದು ಲಂಚ ತಗೊಂಡಿದ್ದಾಗಲಿ, ಲಂಚ ಕೊಟ್ಟವರಾಗಿದ್ದರೆ ಸ್ಪಷ್ಟವಾದ ದಾಖಲೆ ಕೊಟ್ಟರೆ ಅದು ನಿಜಕ್ಕೂ ಕೆಂಪಣ್ಣವ್ರ ಬಗ್ಗೆ ಗೌರವ ಬರುತ್ತೆ. ಇಲ್ಲ ಅಂತಂದರೆ ಕಾಂಗ್ರೆಸ್ ಪಕ್ಷದ ಅವರು ಒಬ್ಬರು ಏಜೆಂಟ್ರು ಅನ್ನೋಂಥ ಒಂದು ಭಾವನೆ ಸ್ವಾಭಾವಿಕವಾಗಿ ಬಂದ್ಬಿಡುತ್ತೆ. ನಾನು ಅದಕ್ಕೋಸ್ಕರ ಹಿರಿಯರಿದ್ದೀರಿ, ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರಿದ್ದೀರಿ, ನಿಮಗೆ ಗೌರವ ಕೊಟ್ಟು ಹೇಳ್ತೀನಿ, ಯಾವ ಕಾರಣಕ್ಕೂ ಕೂಡ ಈ ರೀತಿ ಗಾಳಿಯಲ್ಲಿ ಗುಂಡುಡಿಯೋದು ಅಥವಾ ಗಾಳಿನಲ್ಲಿ ಬಾಣ ಬಿಟ್ಟಂಗೆ ಮಾಡೋದು ಈ ಬದುಕು ಮಾಡಬೇಡಿ. ನೇರವಾಗಿ ನಿಮ್ಮ ಹತ್ರ ಏನೋ ದಾಖಲೆಗಳಿದ್ದರೆ ಅದನ್ನು ಯಾವ್ದಾದ್ರು ಪತ್ರಕರ್ತರಿಗೆ ಕೊಡಿ, ಇಲ್ಲ ಯಾರಾದರೂ ವಕೀಲರಿಗೆ ಕೊಡಿ, ಇಲ್ಲ ನಮ್ಮ ಮುಖ್ಯಮಂತ್ರಿಗಳಿಗೆ ಕೊಡಿ, ಅಲ್ಲ ನೀವೇ ಪತ್ರಿಕಾಗೋಷ್ಠಿ ಮಾಡಿಕೊಂಡು ಅದನ್ನು ಬಿಡುಗಡೆ ಮಾಡಿ. ಯಾವುದ್ರ ಬಗ್ಗೆನೂ ನಿಮ್ಮ ನಂಬಿಕೆ ಇಲ್ಲ ಅಂತಂದರೆ ಇದನ್ನು ಯಾರು ಇಡೀ ರಾಜ್ಯ ಜನ ನಿಮ್ಗೆ ಕ್ಷಮಿಸಲ್ಲ. ಇಷ್ಟು ಮಾತ್ರ ಹೇಳ್ತೀನಿ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ವೃಥಾ ಯಾವುದೇ ಸರ್ಕಾರದ ಬಗ್ಗೆ, ಯಾವುದೇ ವ್ಯಕ್ತಿಗಳ ಬಗ್ಗೆ, ಯಾವುದೇ ಮಂತ್ರಿಗಳ ಬಗ್ಗೆ, ಶಾಸಕರುಗಳ ಬಗ್ಗೆ ಆರೋಪ ಮಾಡಿದ್ರೆ ನೀವೇ ತಪ್ಪಿತಸ್ಥರಾಗ್ತೀರಿ ಅಂತ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೇನೆ. ಯಾರೇ ವಿರೋಧ ಪಕ್ಷ ನಾಯಕರ ಮನೆಗೆ ಹೋಗಬೇಡಿ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ. ಹೋಗಲಿ, ಅವರು ಸಿದ್ದರಾಮಯ್ಯನವ್ರಿಗಾರು ದಾಖಲೆ ಕೊಡಿ, ಆ ದಾಖಲೆಗಳು ಸಿದ್ದರಾಮಯ್ಯನವರಾರು ಬಹಿರಂಗ ಮಾಡಲಿ. ಅವರು ಕೂಡ ಕೆಂಪಣ್ಣ ಹೇಳಿದ್ರು ಅಂತ ಅಂದ್ಕೊಂಡು ಇವರು ಕೂಡ ಈ ರೀತಿ 40% ಕಮಿಷನ್ ಸರ್ಕಾರ ಅಂತ ಸಿದ್ದರಾಮಣ್ಣ ಹೇಳಿದ್ರೆ ಹಿಂದಿನ ನಿಮ್ಮ ನೀವು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಆಗಿರೋಂಥ ಭ್ರಷ್ಟಾಚಾರವನ್ನು ಮುಚ್ಚಿಕೊಳ್ಳೋಕ್ಕೆ ಈ ರೀತಿ ಹೇಳಿಕೆಗಳು ಕೊಡ್ತೀರಿ ಅನ್ನೋಂಥ ಭಾವನೆ ಸ್ವಾಭಾವಿಕವಾಗಿ ಸಾರ್ವಜನಿಕರಲ್ಲಿ ಬರುತ್ತೆ. ಅದಕ್ಕೋಸ್ಕರ ಸಿದ್ದರಾಮಯ್ಯನವ್ರಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ, ಕೆಂಪಣ್ಣ ಅವರು ಹೇಳ್ದಂಗೆ ನೀವು ಕೂಡ ವೃಥಾ ಆರೋಪ ಮಾಡೋದು ಸೂಕ್ತ ಅಲ್ಲ, ವಿರೋಧ ಪಕ್ಷದ ಸ್ಥಾನಕ್ಕೆ ಗೌರವ ಬರಲ್ಲ. ಇಷ್ಟು ಮಾತ್ರ ಮನೆ ಸಿದ್ದರಾಮಯ್ಯನವ್ರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಹೇಳ್ತಾ ಇದ್ದಾರೆ, ಬಾಯಲ್ಲಿ ಹೇಳ್ತಾನೆ ಇದ್ದಾರೆ, ಅವತ್ತಿಂದ ಇಲ್ಲ ಇವತ್ತಿನ ತನಕ ನಾ ಇಲಾಖೆದು ಇದೆ, ಈ ಇಲಾಖೆದು ಇದೆ ಅಂತ. ಒಂದೂ ಹೊರಗಡೆ ದಾಖಲೆಗಳು ಕೊಡ್ತಿಲ್ಲಲ್ಲ. ನಾನು ಪ್ರಧಾನಮಂತ್ರಿ ಪತ್ರ ಬರ್ತೀನಿ, 100 ಪತ್ರ ಬರೀರಿ, ಪತ್ರ ಬರೆದ ಲಾಭ ಏನು? ಪತ್ರ ಬರೆಯಂಥ ಸಂದರ್ಭ ದಾಖಲೆ ಸಮೇತ ಕೊಟ್ಟರೆ ನಮ್ಮ ಪ್ರಧಾನಮಂತ್ರಿಗಳು ಖಂಡಿತ ಅದ್ರ ಬಗ್ಗೆ ಕ್ರಮ ತಗೋತಾರೆ. ಅದೂ ಇಲ್ಲ, ಬರೀ ಹೇಳಿಕೆಗಳು ಕೊಡೋದ್ರಿಂದ ಏನೂ ಲಾಭ ಇಲ್ಲ.